ಏನೋ ಇಲ್ಲಿ ವಿಕ್ಟೋರಿಯ ಆಸ್ಪತ್ರೆಯ ಮುಂಭಾಗ ಸಾವಿರಾರು ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಅವ್ರನ್ನ ರಿಸೀವ್ ಮಾಡ್ಕೋಬೇಕು, ಯಾಕಂದ್ರೆ 4 ವರ್ಷಗಳ ನಂತರ ನೋಡ್ತಾ ಇರೋದು ಒಬ್ಬ ಪ್ರಭಾವಿ ಮಹಿಳೆ, ದಿಟ್ಟ ಮಹಿಳೆ, ಏನು ಪುರಚಿ ತಲೈವಿ ಅಂತಾನೆ ಕಳ್ಸಿಕೊಡ್ತಾ ಇರುವಂತಹ ತಮಿಳುನಾಡಿನ ಮಹಿಳೆ ಒಬ್ಬನ ರಿಸೀವ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಅಭಿಮಾನಿಗಳು ಕಾರ್ಯಕರ್ತರು ಇಲ್ಲಿ ನೆರೆದಿದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ದೃಶ್ಯಗಳಲ್ಲೂ ಕೂಡ ಏನು ತುಳಸಿ ಹಾರವನ್ನು ಹಿಡ್ದಿರುವಂತದ್ದು, ಅದು ಬೇರೆ ಬೇರೆ ಬಗೆ ಬಗೆಯ ಹೂಗಳನ್ನ ಹಿಡಿದು ಅವ್ರನ್ನ ಸ್ವಾಗತಿಸ್ತಾ ಇದ್ದಾರೆ, ಮತ್ತೆ ಗುಲಾಬಿ ಹೂವಿನ ಎಸಳುಗಳನ್ನ ಕಾರಿನ ಮೇಲೆ ಎಸಿತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಆ ಮಟ್ಟಕ್ಕೆ ಒಂದು ಕಾರ್ಯಕರ್ತರ ಸಂಭ್ರಮ ಸಡಗರ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಈಗ ಎಲ್ಲಿ ಈಗ ಒಂದು ಕರ್ನಾಟಕದಿಂದ ಅವರನ್ನ ದಾಟುವ ಆಗಿಲ್ಲ, ಕರ್ನಾಟಕದಿಂದ ಆಚೆ ಹೋಗಾಗಿಲ್ಲ, ಯಾಕಂದ್ರೆ ಕೊರೋನಾ ಪೇಷಂಟ್ ಆಗಿದ್ರಿಂದ, ಕೊರೋನಾದಿಂದ ಡಿಸ್ಚಾರ್ಜ್ ಆಗಿರೋದ್ರಿಂದ ಕರ್ನಾಟಕದ ಒಂದು ಕೋವಿಡ್ ನಿಯಮದ ಪ್ರಕಾರ ಕರ್ನಾಟಕದ ಒಳಗಡೆನೆ 10 ದಿನಗಳ ಕಾಲ ಏನು ಅವ್ರನ್ನ ಕ್ವಾರಂಟೈನ್ ನಲ್ಲಿ ಇಡಬೇಕಾಗುತ್ತೆ. ಹೀಗಾಗಿ ಇಲ್ಲಿಯೇ ಅವರ ಒಂದು ಅವರ ಸ್ನೇಹಿತರ ಮನೆಯಲ್ಲಿ ಏನು ಕ್ವಾರಂಟೈನ್ ಆಗಲಿದ್ದಾರೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ ಶರ್ಮಿತಾ. ಅಂದ್ರೆ ಕಾರಿಗೆ ಹತ್ತೋಕ್ಕೂ ಮುಂಚೆ ಏನಾದ್ರೂ ಮಾಧ್ಯಮಗಳ ಹತ್ರ ಮಾತಾಡಿದ್ದು ಅಥವಾ ಏನಾದ್ರೂ ಹೇಳಿದ್ದು ಏನಾದ್ರೂ ಅಂತ ಘಟನೆ ಏನಾದ್ರೂ ನಡೀತಾ ಅಥವಾ ಡಿಸ್ಚಾರ್ಜ್ ಆಗ್ತಾ ಇದ್ದಂತೆ ಹೊರಟು ಹೋದ್ರ ಆನಂದ್? ಸದ್ಯಕ್ಕೆ ಅವರ ಶಶಿಕಲಾ ಮುಖದಲ್ಲಿ ಮಂದಹಾಸ ಇದೆ. 4 ವರ್ಷಗಳ ನಂತರ ಏನು ಆಚೆ ಬಂದಿರೋ ಖುಷಿ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದು. ಬೆಳಗ್ಗಿನಿಂದಲೇ ಒಂದ್ ರೀತಿ ಖುಷಿ ಖುಷಿಯಾಗಿ ನೀಲಾಜಲವಾಗಿ ನೆಲವಲವಿಕೆಯಿಂದ ಇದ್ರು. ಈಗಲೂ ಕೂಡ ಅವರು ಕಾರಲ್ಲಿ ಮಂದಹಾಸ ಬೀರುತ್ತಾ ಇದ್ರು. ಆದ್ರೆ ಇನ್ನೂ ಕೂಡ ಅವರು ಅಂದ್ರೆ ಪ್ರತಿ ಒಂದು ಮಾತಾಡ್ಬೇಕಾದ್ರೂ ಅದು ಅದಕ್ಕೂ ಒಂದು ಒಂದು ಸಮಯ ಒಂದು ನಿಗದನ ಪಡಿಸಿ ಯಾವ ಸಮಯದಲ್ಲಿ ಮಾತಾಡ್ಬೇಕು, ಯಾವ ಸಮಯದಲ್ಲಿ ಒಂದು ತಮ್ಮ ಖುಷಿನ ಹಂಚ್ಕೊಳ್ಬೇಕು ಅನ್ನೋದು ನಿಗದಿಪಡಿಸಿ ಮುಂದಿನ ದಿನಗಳಲ್ಲಿ ಸಮಯದಲ್ಲಿ ಮಾತಾಡುವ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು ಶಮಿತಾ. ಈಗ ಆನಂದ್, ಒಂದ್ ವಿಚಾರ ನೀವು ಪ್ರಸ್ತಾಪ ಮಾಡಿದ್ರಿ, ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ 7 ರಿಂದ 10 ದಿನಗಳ ಕಾಲ ಹೋಮ್ ಐಸೋಲೇಷನ್ ಆಗಲೇಬೇಕು, ಕರ್ನಾಟಕ ಬಿಟ್ಟು ಹೋಗಂಗಿಲ್ಲ ಅಂತ. ಮತ್ತೊಂದ್ ವಿಚಾರ, ಜ್ಯೋತಿಷಿಗಳ ಪ್ರಕಾರ ಈಗ ಅವರು ಡೇಟ್ಸ್ ಪಡ್ಕೊಂಡಿದ್ದಾರೆ, ಇವತ್ತು ಹೋಗ್ಬೋದು, ಅದನ್ನ ಬಿಟ್ರೆ ಫೆಬ್ರವರಿಯಲ್ಲಿ ಡೇಟ್ಸ್ ಇದೆ ಅಂತ. ಸೊ ಎರಡನ್ನೂ ಕೂಡ ಕನ್ಸಿಡರ್ ಮಾಡ್ಕೊಂಡೆ ಬೆಂಗಳೂರಲ್ಲಿ ಉಳ್ಕೊಳ್ಳೋದಕ್ಕೆ ಈಗ ಪ್ಲಾನಿಂಗ್ ಮಾಡ್ಕೊಂಡಿರೋದು ಅವರು? ಸದ್ಯಕ್ಕೆ ಮೂಲಗಳ ಮಾಹಿತಿ ಪ್ರಕಾರ ಅವರ ಬಳಿ 5 ಡೇಟ್ಗಳಿದ್ದಾವೆ. ಈ ಒಂದು 5 ಡೇಟ್ಗಳಲ್ಲಿ ಮಾತ್ರ ಅವರು ತಮಿಳುನಾಡಿಗೆ ಕಾಲಿಡಬಹುದು. ಆ ಒಂದು ಡೇಟ್ನಲ್ಲಿ ಕಾಲಿಟ್ರೆ ಅವರ ರಾಜಕೀಯ ಮುಂದಿನ ನಡೆಗಳಿರ್ಬೋದು, ರಾಜಕೀಯ ನಿಟ್ಟಿನಲ್ಲಿ ಅವರಿಗೆ ಒಂದಷ್ಟು ಒಳ್ಳೆಯ ಶುಭ ಗಳಿಗೆಗಳಿದ್ದಾವೆ, ಶುಭ ಕಾಲ ಬರುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಆದ್ರೆ ಇವತ್ತು ಕೋವಿಡ್ ನಿಯಮದ ಪ್ರಕಾರ ಇವತ್ತಂತೂ ಅವರು ತಮಿಳುನಾಡಿಗೆ ಕಾಲಿಡುವ ಸಂಭವ ಕಡಿಮೆ ಇರೋದ್ರಿಂದ ಇಲ್ಲೇ ಕರ್ನಾಟಕದ ಒಳಗಡೆ ಗಡಿ ಭಾಗದಲ್ಲೇ ಅವರ ಸ್ನೇಹಿತರ ಮನೆಯಲ್ಲೇ ಉಳಿದುಕೊಳ್ಳುವ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕಂತೂ ಎಲ್ಲಿ ಹೋಗ್ತಾರೆ, ಏನು ಎಲ್ಲಿ ಉಳಿದುಕೊಳ್ತಾರೆ ಅನ್ನುವ ಒಂದು ಮಾಹಿತಿಯನ್ನು ಕೂಡ ರಹಸ್ಯವಾಗಿ ಗುಟ್ಟಾಗಿ ಕಾಯ್ದುಕೊಳ್ಳಲಾಗಿದೆ ಅಂತ ಹೇಳ್ಬೋದು ಶರ್ಮಿತಾ. ಫೈನ್ ಆನಂದ್, ತುಂಬಾ ಸಂದರ್ಭದಲ್ಲಿ ನಾವು ನೋಡಿದೀವಿ ಈ ತರ ಕೈದಿಗಳಾಗಿ ಜೈಲಿಂದ ಹೊರಗಡೆ ಬರೋದಕ್ಕೂ ಬಂಧ ಮುಕ್ತರಾಗೋದಕ್ಕೂ ಅದೇ ಟೈಮ್ ಅಲ್ಲಿ ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆ ಸೇರ್ಕೊಂಡು ಈಗ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸೊ ಜೈಲಲ್ಲಿ ಇದ್ರೂ ಕೂಡ ಅಲ್ಲಿ ಕೆಲಸ ಮಾಡಿದಿರ್ಬೋದು, ಅಲ್ಲಿ ಜೈಲಿನ ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ಇರ್ಬೋದು, ಆ ಜೈಲಿನ ದಿನಗಳಿರ್ಬೋದು, ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾರೆ. ಸೊ ಆಪ್ತರು ಅಥವಾ ಅವರ ರಿಲೇಟಿವ್ಸ್ ಈ ಬಗ್ಗೆ ಏನಾದರೂ ಮಾತಾಡಿದ್ದು, ಶಶಿಕಲಾ ಅವರು ಅವ್ರ ಜೊತೆ ಏನಾದರೂ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು, ವಿಚಾರಗಳನ್ನು ಹಂಚಿಕೊಂಡಿದ್ದು, ಅಂಥದ್ದೇನಾದರೂ ಆಗಿದೆಯಂತ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಸದ್ಯಕ್ಕೆ ಏನು ಶರ್ಮಿತಾ, ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಪ್ರಕ್ರಿಯೆಗೂ ಮುಂಚೆ ಅವರ ಆಪ್ತರು ಬಂಧು ಬಳಗಗಳು ಮತ್ತೆ ಕಾರ್ಯಕರ್ತರು ಇಲ್ಲಿ ಆಗಮಿಸಿದ್ರು, ಅವರ ಈ ಒಂದು ಕೇಸ್ ನಡೆಸ್ತಾ ಇದ್ದಂತ ಲಾಯರ್ ಕೂಡ ಆಗಮಿಸಿದ್ರು, ಹಾಗೆ ಅವರ ರಿಲೇಟಿವ್ ಅವರಿಗಿಂತ ದಿನಕರನ್ ಕೂಡ ಬಂದ್ರು. ಆದ್ರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಲ್ಲಿ ಅವ್ರಿಗೆ ಇಲ್ಲೇ ಹಾಕಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಪ್ರತಿಯೊಂದು ವಿಷಯನು ಶಶಿಕಲ ಜೊತೆ ಚರ್ಚಿಸಿ ಆನಂತರ ಮಾಧ್ಯಮಗಳಿಗೆ ಅವ್ರಿಗೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದನ್ನು ಕೂಡ ಚರ್ಚಿಸಿ ಆನಂತರ ಮಾತನಾಡುವ ಎಲ್ಲಾ ಸಾಧ್ಯತೆಗಳಿವೆ. ಈಗ ಶಶಿಕಲಾ ಅವರೇ ಆಚೆ ಬಂದಿರೋದ್ರಿಂದ ಅವರು ಈ ಒಂದು 4 ವರ್ಷಗಳು ಯಾವ ರೀತಿ ಇತ್ತು, ಹೇಗಿತ್ತು, ಮುಂದಿನ ನಡೆ ಏನು, ಮುಂದೆ ಯಾವ ರೀತಿ ತಮ್ಮ ನಿರ್ಧಾರಗಳಿರುತ್ತೆ, ಕಾರ್ಯತಂತ್ರಗಳಿರುತ್ತೆ, ಮುಂದೆ ಯಾವ ರೀತಿ ರಾಜಕೀಯವಾಗಿ ಅವರು ಒಂದು ತಮ್ಮ ಪಕ್ಷ ಸಂಘಟನೆ ಮಾಡ್ತಾರೆ ಅಥವಾ AMLK ಇರ್ತಾರ ಅಥವಾ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅವರೇ ಮಾಹಿತಿ ಹಂಚಿಕೊಳ್ಳುವ ಎಲ್ಲಾ ಸಾಧ್ಯತೆಗಳಿವೆ. ಸದ್ಯಕ್ಕಂತೂ ಅವರು ಈಗ ಏನು ಅವರ ಸ್ನೇಹಿತರ ಮನೆಯಲ್ಲಿ ಉಳಿದುಕೊಳ್ಳುವ ಎಲ್ಲಾ ಸಾಧ್ಯತೆಗಳಿತ್ತು, ಅಲ್ಲಿ ಒಂದು ಗಳಿತು ಮಾಡಿದ ನಂತರ ಏನು ಆ ನಂತರ ಏನು ಮಾಧ್ಯಮಗಳಿಗೆ ಎದುರಾಗುವ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು ಶರ್ಮಿತಾ. ಆನಂದ್, ಈಗ ಎಲ್ಲಿ ಹೋಗ್ತಾರೆ ಏನು ಎತ್ತ ಈ ಕ್ಷಣಕ್ಕೂ ಕೂಡ ತುಂಬಾ ರಹಸ್ಯವಾಗಿ ಆ ವಿಚಾರ ಉಳ್ಕೊಂಡಿದೆ. ಇವ್ರ ಕಾರನ್ನ ಫಾಲೋ ಮಾಡಲ್ಲ ಅಂತಲ್ಲ ಅವರ ಅಭಿಮಾನಿಗಳು, ಅವ್ರ ಹಿಂದೆನೆ ತುಂಬಾ ಜನ ಈಗ ಹೊರಟಿರ್ತಾರೆ ಆಲ್ರೆಡಿ. ಸೊ ಇವಾಗ ನಮ್ಮ ಪೊಲೀಸ್ ಅಂದ್ರೆ ಕರ್ನಾಟಕ ಪೊಲೀಸರು ಭದ್ರತೆ ಜೊತೆಗೆ ತಮಿಳುನಾಡಿನಿಂದಲೂ ಕೂಡ ಈಗ ಪ್ರೈವೇಟ್ ಎಸ್ಕಾಟ್ಗಳನ್ನ ಕರ್ಕೊಂಡು ಬಂದಿದ್ದಾರೆ ಅಂತ. ಸೊ ಇವಾಗ ಅಭಿಮಾನಿಗಳು ಎಲ್ಲರೂ ಕೂಡ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಬಿಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ನಿಟ್ಟಿನಲ್ಲಿ ಇವಾಗ ಅವ್ರನ್ನ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ, ಸೊ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ತರ ಕ್ರಮ ಅಲ್ಲಿ ಕೈಗೊಂಡಿದ್ದಾರೆ? ಎಸ್ ಶರ್ಮಿತಾ, ಏನು ರಸ್ತೆ ಯುದ್ಧಕ್ಕೂ ಅವರನ್ನ ಹಿಂಬಾಲಿಸಿ ಅವರ 2 ಕಾರ್ಗಳ ನಡು ಜೊತೆ ಒಂದು 25 ಕಾರ್ಗಳ ಅವ್ರ ಜೊತೆ ಆಪ್ತರ ಬಳಗರದು ಕಾರ್ಯಕರ್ತರೇ ಇದ್ರೆ ಅದ್ರ ಜೊತೆ ಅಭಿಮಾನಿಗಳ ಕಾರ್ಗಳು ಕೂಡ ಇದೆ. ಹಾಗೆ ರಸ್ತೆ 2 ಬದಿಗಳಲ್ಲೂ ಕೂಡ ಜನರು ಕೈಬೀಸಿ
ಜೈಕಾರ ಕೂಗ್ತಾ ಇದ್ದಾರೆ. ತಮಿಳಿನಲ್ಲಿ ಶಶಿಕಲಾ ವಾಳಿಗೆ ಶಶಿಕಲಾಗೆ ಜೈ ಅನ್ನೋ ಒಂದು ರೀತಿಯಲ್ಲಿ ಕೂಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಹೀಗಾಗಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜಿಸಲಾಗಿತ್ತು. 300ಕ್ಕೆ ಹೆಚ್ಚು ಪೊಲೀಸ್ ಭದ್ರತೆಯನ್ನು ವಿಕ್ಟೋರಿಯಾ ಆಸ್ಪತ್ರೆಯ ಮುಂಭಾಗಲು ನಿಯೋಜಿಸಲಾಗಿತ್ತು. ಹಾಗೆ ರಸ್ತೆ ಇದ್ದಕ್ಕೂ ಅವರು ಎಲ್ಲೆಲ್ಲಿ ಹಾದು ಹೋಗ್ತಾರೆ ಅನ್ನುವ ಮಾಹಿತಿಯ ಮೇರೆಗೆ ಅಲ್ಲೂ ಕೂಡ ಸಾಕಷ್ಟು ಏನು ಪೊಲೀಸ್ ಭದ್ರತೆ ಇರುತ್ತೆ. ಅದ್ರ ಜೊತೆಗೆ ಏನು ಶಶಿಕಲಾ ಅವರೇ ಒಂದು 10 ಜನ ಅಂಗರಕ್ಷಕರು ಎಸ್ಕಾರ್ಟ್ ಮೂಲಕ ಅವರನ್ನ ಒಂದು ಸೆಕ್ಯೂರಿಟಿ ಭದ್ರತೆಯನ್ನ ನಿಯೋಜಿಸಲಾಗಿದೆ ಅಂತ ಹೇಳ್ಬಹುದು ಶರ್ಮಿತಾ. ಅಂದ್ರೆ ಹೊರಗಡೆ ಬಂದ್ರು ಆ ಕೈ ಮುಗಿಯೋ ದೃಶ್ಯ ಎಲ್ಲ ನಾವು ನೋಡಿದ್ವಿ, ಇನ್ನು ಅಲ್ಲಿನ ಸಿಬ್ಬಂದಿ ಇದ್ರು ಜೊತೆಲಿ. ಬಟ್ ಹೊರಗಡೆ ಬಂದಾಗ ಕಾರ್ ನಲ್ಲಿ ಅವರ ಅಭಿಮಾನಿಗಳನ್ನ ನೋಡಿದಾಗ ಅಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದಾರೆ ತನ್ನನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದಾಗ ಬೆಳಿಗ್ಗೆಯಿಂದ ಸಹಜವಾಗಿ ಒಂಥರ ಸಂತಸದಲ್ಲೇ ಇದ್ರು. ಬಟ್ ಇದೆಲ್ಲ ನೋಡಿದಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು? ಕೈ ಬೀಸೋದು, ನಮಸ್ಕಾರ ಮಾಡೋದು, ಇಂಥದ್ದೆಲ್ಲ ಏನಾಯ್ತು ಅನಂತ್? ಅವರ ಮುಖದಲ್ಲಿ ಒಂದು ಮಂದಾಸ ಇತ್ತು, ಒಂದು ಖುಷಿ ಇತ್ತು. ನಾನು 4 ವರ್ಷಗಳ ನಂತರ ಬಂದರೂ ಕೂಡ ಅದೇ ಉತ್ಸಾಹ, ಅದೇ ಹುಮ್ಮಸ್ಸು ಕಾರ್ಯಕರ್ತರಲ್ಲಿದೆ. ನನ್ನನ್ನು ರಿಸೀವ್ ಮಾಡ್ಕೊಳ್ಳಕ್ಕೆ ಇಷ್ಟೊಂದೆಲ್ಲ ಜನ ಬಂದಿದ್ದಾರೆ, ಅದು ತಮಿಳುನಾಡಿನಿಂದ ಸಾಕಷ್ಟು ಜನ ಬಂದಿದ್ದಾರೆ ಅನ್ನೋ ಒಂದು ಖುಷಿ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಕಣ್ಣಲ್ಲಿ ಒಂದು ರೀತಿಯಲ್ಲಿ ತೋರಿಸ್ತಾ ಇದ್ರು ಅಂತ ಹೇಳ್ಬಹುದು. ಆ ಒಂದು ಖುಷಿ ಇದೆ ಖಂಡಿತ, ಯಾಕಂದ್ರೆ 4 ವರ್ಷಗಳು ಜೈಲಲ್ಲಿ ಇದ್ದ ನಂತರ ಯಾವುದೇ ಪ್ರಭಾವಿ ರಾಜಕಾರಣಿ ಆಗಿರ್ಬೋದು, ಒಂದಷ್ಟು ತೆರೆಮೇರೆಗೆ ಸರ್ವ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರ ಆಗಿರ್ಬೋದು ದೂರ ಆಗ್ಬಿಡ್ತಾರೆ. ಆದ್ರೆ ಚಿನ್ನಮ್ಮ ವಿಷಯದಲ್ಲಿ ಆ ರೀತಿ ಆಗಿಲ್ಲ, ಯಾಕಂದ್ರೆ ಸಾಕಷ್ಟು ಜನ ಈಗಲೂ ಕೂಡ ಅವ್ರಿಗೆ ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಈಗಲೂ ಕೂಡ ಅವರು ಆಚೆ ಬಂದ್ರೆ ಮತ್ತೆ ಅದೇ ಪ್ರಭಾವನ ಬೀರುವ ಎಲ್ಲಾ ಲಕ್ಷಣಗಳು ಈ ಒಂದು ಅಭಿಮಾನ, ಈ ಒಂದು ಕಾರ್ಯಕರ್ತರ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಶರ್ಮಿತಾ. ಥ್ಯಾಂಕ್ ಯು ಆನಂದ್ ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.